channel friends vetnalu idile kalagi chitrana maana ankondidini ee chitrana ee pitta iruvaga agirbodu asavaga bag sulpa travel madaga vomit baruttala aa riti agirbodu elladakku thumba olledu idu ಒಂದು ಹೆಲ್ತಿ ರೆಸಿಪಿ ಅಂತ ಹೇಳ್ಬೋದು ಫ್ರೆಂಡ್ಸ್ ಇವಾಗ ಇದೆ ಮಾಡೋದು ಹೇಗೆ ಅಂತ ಒಂದು ವಿಡಿಯೋ ನೋಡ್ಕೊಬ್ರೋಣ ನಿಮಗೆ ಏನಾದರೂ ಈ ವಿಡಿಯೋ ಸ್ವಲ್ಪ ಏನಾದರೂ ಯೂಸ್ಫುಲ್ ಅನಿಸಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವಾಗ ಇದನ್ನು ಮಾಡೋದು ಹೇಗೆ ಅಂತ ಒಂದು ವಿಡಿಯೋ ನೋಡ್ಕೊಬ್ರೋಣ ಮನೆ ಫ್ರೆಂಡ್ಸ್ ಒಂದು ಮೊದಲನೇ ಗಣ ಇರಲಿ ಕೈ ಚಿತ್ರಣ ಮಾಡಲಿಕ್ಕೆ ಸ್ಟವ್ ಹಚ್ಕೊಂಡು ಒಂದು ಪ್ಯಾನ್ ಇಟ್ಕೊಂಡು ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಂಡಿದ್ದೀನಿ ಹಾಗೆ ನಾನು ಇನ್ನೊಂದು ಕಡೆ ಒಂದು ಗ್ಲಾಸ್ ಒಂದು 1/2 ಕೆಜಿ ಅಕ್ಕಿಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ಬಿಟ್ಟು ರೈಸ್ ಕೂಡ ಇಟ್ಕೊಂಡಿದ್ದೀನಿ ಒಂದು ಕಡೆ ರೈಸ್ ಆಗ್ತಾ ಇದೆ ಇವಾಗ ಒಗ್ಗರಣೆ ಹಾಕೊಳ್ಳೋಣ ಈಗ ಎಣ್ಣೆ ಬಿಸಿಯಾಗಿದೆ ಈ ಮೊಮೆಂಟಲ್ಲಿ ನಾನು ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆಬೇಳೆನ ಹಾಕೋತೀನಿ ಕಡಲೆಬೇಳೆ ಚೆನ್ನಾಗಿ ಹುರ್ಕೊಳ್ಳೋಣ ನಿಮ್ಗೆ ಏನಾದರೂ ಕಡಲೆ ಬೀಜ ಒಗ್ಗರಣೆ ಇರಲಿ ಅಂದರೆ ಹಾಗೆ ಬಿಡಿ ಇಲ್ಲ ಸ್ವಲ್ಪ ನಮಗೆ ಮೆತ್ತಿಗಿರಬೇಕಂದ್ರೆ ಒಗ್ಗರಣೆನ ಬಿಡಬೇಕಾಗುತ್ತೆ ಇಲ್ಲ ನಮಗೆ ಸ್ವಲ್ಪ ಕ್ರಿಸ್ಪಿ ಆಗಿರಬೇಕು ಅಂದರೆ ಏನಿದೆ ಕಡಲೆ ಬೀಜನ ಹುರ್ಕೊಂಡು ಒಂದು ಪ್ಲೇಟ್ಗೆ ತೆಗೆದಿಟ್ಕೋಣ ಇವಾಗ ನಾನೇನು ಮಾಡ್ತೀನಿ ಕಡಲೆ ಬೀಜನ ಹುರ್ಕೊಂಡು ಒಂದು ಪ್ಲೇಟ್ಗೆ ತೆಗೆದಿಟ್ಕೋತೀನಿ ಇದು ಸ್ವಲ್ಪ ಕಲರ್ ಚೇಂಜ್ ಆಗಿರೋದು ಇದನ್ನು ಹುರ್ಕೊಳ್ಳೋದು ಕಡಲೆ ಬೀಜ ಎಲ್ಲ ಫ್ರೈ ಆಗಿದೆ ಏನು ಮಾಡ್ತೀನಿ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಂಡ್ಬಿಡ್ತೀನಿ ಇದೆ ಎಣ್ಣೆಗೆ 1 ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆ ಹಾಗೆ 1 ಟೇಬಲ್ ಸ್ಪೂನ್ ಅಷ್ಟು ಎಷ್ಟು ಬೇಳೆ ಹಾಗೆ ಮತ್ತೆ 1 ಟೇಬಲ್ ಸ್ಪೂನ್ ಅಷ್ಟು ಉದ್ದಿನ ಬೇಳೆ ಮೂರನ್ನು ಹಾಕೋತಾ ಇದ್ದೀನಿ ಹುರ್ಕೊಳ್ಳೋಣ ಇದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಹಾಗೆ ಜೊತೆಗೆ ನಾನು ಒಂದು 1/2 ಟೀಸ್ಪೂನ್ ಅಷ್ಟು ಸಾಸಿವೆ ಒಂದು 1/2 ಟೀಸ್ಪೂನ್ ಅಷ್ಟು ಜೀರಿಗೆ ಕೂಡ ಹಾಕೋತಾ ಇದ್ದೀನಿ ಚೆನ್ನಾಗಿ ಏನಿದೆ ಕಡಲೆಬೇಳೆ ಉದ್ದಿನ ಬೇಳೆ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಹುರ್ಕೊಳ್ಳೋಣ ಮೊಮೆಂಟನ್ನು ನಾನು ಇಟ್ಬಿಡೋದು ಒಂದು 4 ಕ್ರಿಂದ 5 ಎಷ್ಟು ತಿಂದಿದೆ ಎಷ್ಟು ಜಜ್ಜಿಬಿಟ್ಟು ಅದ ಕ್ರಶ್ ಮಾಡಿಬಿಟ್ಟು ಹಾಕೊಂಡಿದ್ದೀನಿ ಚೆನ್ನಾಗಿರುತ್ತೆ ಫ್ಲೇವರ್ ಅಂತ ಹಾಗೆ ಒಂದು 5 ಹಸಿಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ಇದು ಫ್ರೈ ಮಾಡ್ಕೊಳ್ಳೋಣ ಜೊತೆಗೆ 1 ಕಡ್ಡಿಯಷ್ಟು ಹಸಿ ಕರಿಬೇಳೆ ಇದ್ರ ಜೊತೆಗೆ ಅದು 4 ಈರುಳ್ಳಿನ ಕಟ್ ಮಾಡ್ಕೊಟ್ಟಿದ್ದೀನಿ ಈರುಳ್ಳಿಯೆಲ್ಲ ಕಂಪ್ಲೀಟಾಗಿ ಬೇರೆ ಕಲರ್ ಎಲ್ಲ ಚೇಂಜ್ ಆಗಬೇಕು ಅಂತೇನಿಲ್ಲ ಒಂದು 1/2 ಕಲರ್ ಚೇಂಜ್ ಆದರೆ ಸಾಕು ಇವಾಗ ಇದನ್ನೆಲ್ಲ ಫ್ರೈ ಇದನ್ನು ನೋಡ್ಬೋದು ಆಲ್ಮೋಸ್ಟ್ ಎಷ್ಟು ಫ್ರೈ ಆದರೆ ಸಾಕು ತುಂಬ ಏನು ಕಲರ್ ಚೇಂಜ್ ಆಗೋದಲ್ಲ ಏನು ಬೇಡ ಈ ಮೊಮೆಂಟಲ್ಲಿ ನಾನು ಒಂದು 1/2 ಟೀಸ್ಪೂನ್ ಅಷ್ಟು ಅರಿಶಿನವನ್ನು ಆ್ಯಡ್ ಮಾಡ್ಕೊತಾಯಿದ್ದೀನಿ ಹಾಗೆ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾಯಿದ್ದೀನಿ ನಾನು ಅನ್ನಕ್ಕೆ ಆಲ್ರೆಡಿ ಉಪ್ಪನ್ನು ಹಾಕಿರೋದ್ರಿಂದ ಸಿಸ್ತಿಯಾಗಿ ಒಗ್ಗರಣೆಗೆ ಎಷ್ಟು ಬೇಕು ಅಷ್ಟು ಮಾತ್ರ ಹಾಕೋತಾಯಿದ್ದೀನಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಒಗ್ಗರಣೆ ಆಲ್ಮೋಸ್ಟ್ ಗೊಜ್ಜು ರೆಡಿಯಾಗಿದೆ ಈ ಮೊಮೆಂಟಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಸ್ಟೌನ ಆಫ್ ಮಾಡಿ ಇವಾಗ ನಾನು ನೋಡ್ಬೋದು ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ಗೊಜ್ಜು ಇವಾಗ ನಾನು ಏನು ಮಾಡ್ತೀನಿ ಸ್ಟೌನ ಆಫ್ ಮಾಡಿಕೊಂಡು ಏನಿದೆ ಹುರುಳಿಕಾಯಿ ರಸ ಅದನ್ನ ಹಾಕ್ಕೊತೀನಿ ಇವಾಗ ನಾನು ಸ್ಟೌನ ಆಫ್ ಮಾಡ್ಕೋತಾ ಇದ್ದೀನಿ ಈಗ ನಾನು ತಗೊಂಡಿರುವಂಥ ಕ್ವಾಂಟಿಟಿಗೆ ನನಗೆ 1/2 ಈರುಳ್ಳಿಕಾಯಿ ಸಾಕಾಗತ್ತೆ ನೋಡ್ಕೊಳ್ಳಿ ಸ್ವಲ್ಪ ಹಣ್ಣಾಗಿರೋದನ್ನ ತೊಗೊಂಡ್ರೆ ಏನಾಗುತ್ತೆ ಜಾಸ್ತಿ ರಸ ಇರುತ್ತೆ ಇವಾಗ ನಾನು ಅದನ್ನು ಹಾಕ್ಕೊಳ್ಳೋಣ ಅದು ನಾನು ಸ್ವಲ್ಪ ಗೊಜ್ಜನ್ನ ತೆಗೆದಿಟ್ಕೊಂಡು ನೀವು ಸ್ವಲ್ಪ ಗೊಜ್ಜನ್ನ ಬೇಕಾದ್ರೆ ಅದಕ್ಕೆ ತೆಗೆದಿಟ್ಕೊಂಡು ಒಂದು 2 ದಿವಸ ಫ್ರೀಜರಲ್ಲಿ ಸ್ಟೋರ್ ಮಾಡ್ಕೊಂಡು ತಿನ್ಬೋದು ತೊಂದರೆ ಇಲ್ಲ ಚೆನ್ನಾಗಿರುತ್ತೆ ಇವಾಗ ನಾನು ಇದೇ ಪ್ಯಾನಿಗೆ ಸ್ವಲ್ಪ ಆಲ್ರೆಡಿ ಮಾಡಿಟ್ಕೊಂಡಿರುವಂಥ ನಾನು ಹಾಕ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ನನಗೆ ಹುರಿದಿಟ್ಕೊಂಡಿದ್ದೆ ಕಡಲೆಬೇಳೆ ಅದು ನೋಡ್ಬೇಕು ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟಕ್ಕೆ ಹಾಕ್ಕೊಂಡು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲ ನೀವು ಗೊಜ್ಜು ಆದಮೇಲೆ ಗೊಜ್ಜಿಗೆ ಇದನ್ನ ಮಿಕ್ಸ್ ಮಾಡ್ಕೋತೀನಿ ಅಂದರೂ ತೊಂದರೆ ಇಲ್ಲ ಅದು ಚೆನ್ನಾಗಿರುತ್ತೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನೀವೇನಾದರೂ ಆಫೀಸ್ಗೆ ಲಂಚ್ ಬಾಕ್ಸ್ಗೆ ತೊಗೊಂಡು ಹೋಗ್ತೀನಿ ಅಂದರೆ ಸ್ವಲ್ಪ ಗೊಜ್ಜು ಕ್ವಾಂಟಿಟಿ ಜಾಸ್ತಿ ಹಾಕಿ ಸ್ವಲ್ಪ ಸಾಲ್ಟ್ ಕೂಡ ಜಾಸ್ತಿ ಹಾಕೋಬೇಕಾಗುತ್ತೆ ಯಾಕೆಂದರೆ ಅದು ಅನ್ನಕ್ಕೆ ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ಮಧ್ಯಾಹ್ನ ಟೈಮ್ ಏನಾಗುತ್ತೆ ಗೊಜ್ಜು ಕ್ವಾಂಟಿಟಿ ಕಡಿಮೆ ಆದರೆ ಸಪ್ಪೆ ಸಪ್ಪೆ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನೀವು ನೋಡಿಕೊಂಡು ನೀವೇನಾದರೂ ಮೊದಲು ಲಂಚ್ ಬಾಕ್ಸ್ಗೆ ತೊಗೊಂಡು ಹೋಗ್ತೀನಿ ಅಂದರೆ ಸ್ವಲ್ಪ ಸಾಲ್ಟು ಸ್ವಲ್ಪ ಗೊಜ್ಜು 2 ಸ್ವಲ್ಪ ಜಾಸ್ತಿ ಕ್ವಾಂಟಿಟೀಲಿ ಹಾಕೋಬೇಕಾಗುತ್ತೆ ಇದಕ್ಕೆ ನೋಡ್ಬೋದು ನಾನು ರೈಸ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು ಇದು ಮೊದಲು ಲಂಚ್ ಬಾಕ್ಸ್ಗೆ ಹಾಕೋದ್ರಿಂದ ಸ್ವಲ್ಪ ನಾನು ಗೊಜ್ಜಿನ ಕ್ವಾಂಟಿಟಿನ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಇವಾಗ ನೀವು ನೋಡ್ಬೋದು ಹೀರಳೆಕಾಯ್ದು ಚಿತ್ರಾನ್ನ ರೆಡಿಯಾಗಿದೆ ಇನ್ನು ಒಂದು ಸವಿಂಗ್ ಬೌಲ್ಗೆ ಸರ್ವ್ ಮಾಡ್ತೀನಿ ಫ್ರೆಂಡ್ಸ್ ಇವಾಗ ನೀವು ನೋಡಿದ್ರಲ್ಲ ಹೀರಳೆಕಾಯಿ ಚಿತ್ರಾನ್ನ ಮಾಡೋದು ಹೇಗೆ ಅಂತ ನಿಮಗೇನಾದರೂ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ